ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಹೇಮಾ ಕ್ವಿಜ್ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು ನಿಮಗಾಗಿ ಹನುಮಂತನ ವಿಶೇಷ ಸಂಚಿಕೆಯನ್ನು ತಂದಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಿಮ್ಮ ಮೊದಲನೆಯ ಪ್ರಶ್ನೆ ಹೀಗಿದೆ: ಹನುಮಂತನ ತಾಯಿಯ ಹೆಸರೇನು? ಹನುಮಂತನ ತಾಯಿಯ ಹೆಸರೇನು? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಅಂಜನಿ, ಆಪ್ಷನ್ ಬಿ ಕೌಸಲ್ಯ, ಆಪ್ಷನ್ ಸಿ ಯಶೋಧ, ಆಪ್ಷನ್ ಡಿ ಜಾನಕಿ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ: ಹನುಮಂತನ ತಾಯಿಯ ಹೆಸರು ಆಪ್ಷನ್ ಎ ಅಂಜನಿ. ಎರಡನೆಯ ಪ್ರಶ್ನೆ ಹೀಗಿದೆ: ಹನುಮಂತನ ತಂದೆಯ ಹೆಸರೇನು? ಹನುಮಂತನ ತಂದೆಯ ಹೆಸರೇನು? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಅಂಗದ, ಆಪ್ಷನ್ ಬಿ ವಾಲಿ, ಆಪ್ಷನ್ ಸಿ ಸುಗ್ರೀವ, ಆಪ್ಷನ್ ಡಿ ಕೇಸರಿ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ: ಹನುಮಂತನ ತಂದೆಯ ಹೆಸರು ಆಪ್ಷನ್ ಡಿ ಕೇಸರಿ. ಮೂರನೆಯ ಪ್ರಶ್ನೆ ಹೀಗಿದೆ: ಹನುಮಂತನ ಜನ್ಮಸ್ಥಳ ಯಾವುದು? ಹನುಮಂತನ ಜನ್ಮಸ್ಥಳ ಯಾವುದು? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಕಿಷ್ಕಿಂದ, ಆಪ್ಷನ್ ಬಿ ಮಿಥಿಲಾ, ಆಪ್ಷನ್ ಸಿ ಚಂದ್ರಗಿರಿ, ಆಪ್ಷನ್ ಡಿ ದ್ರೋಣಗಿರಿ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ: ಹನುಮಂತನ ಜನ್ಮಸ್ಥಳ ಆಪ್ಷನ್ ಎ ಕಿಷ್ಕಿಂದ. ನಾಲ್ಕನೆಯ ಪ್ರಶ್ನೆ ಹೀಗಿದೆ: ಹನುಮಂತನ ಇನ್ನೊಂದು ಹೆಸರೇನು? ಹನುಮಂತನ ಇನ್ನೊಂದು ಹೆಸರೇನು? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಅಗ್ನಿಪುತ್ರ, ಆಪ್ಷನ್ ಬಿ ವರುಣಪುತ್ರ, ಆಪ್ಷನ್ ಸಿ ಸೂರ್ಯಪುತ್ರ, ಆಪ್ಷನ್ ಡಿ ಪವನಪುತ್ರ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ: ಹನುಮಂತನ ಇನ್ನೊಂದು ಹೆಸರು ಆಪ್ಷನ್ ಡಿ ಪವನಪುತ್ರ. ಐದನೆಯ ಪ್ರಶ್ನೆ ಹೀಗಿದೆ: ಹನುಮಂತನ ಬಾಲ್ಯದ ಹೆಸರೇನು? ಹನುಮಂತನ ಬಾಲ್ಯದ ಹೆಸರೇನು? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಕೇಸರಿ, ಆಪ್ಷನ್ ಬಿ ಮಾರುತಿ, ಆಪ್ಷನ್ ಸಿ ವಾನರ, ಆಪ್ಷನ್ ಡಿ ಸುಗ್ರೀವ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ: ಹನುಮಂತನ ಬಾಲ್ಯದ ಹೆಸರು ಆಪ್ಷನ್ ಬಿ ಮಾರುತಿ. ಆರನೆಯ ಪ್ರಶ್ನೆ ಹೀಗಿದೆ: ಹನುಮಂತನು ಯಾವ ಆಯುಧವನ್ನು ಬಳಸುತ್ತಾನೆ? ಹನುಮಂತನು ಯಾವ ಆಯುಧವನ್ನು ಬಳಸುತ್ತಾನೆ? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ತ್ರಿಶೂಲ, ಆಪ್ಷನ್ ಬಿ ಬಿಲ್ಲುಬಾಣ, ಆಪ್ಷನ್ ಸಿ ಕಟಾರಿ, ಆಪ್ಷನ್ ಡಿ ಗದೆ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ: ಹನುಮಂತನು ಬಳಸುವ ಆಯುಧ ಆಪ್ಷನ್ ಡಿ ಗದೆ. ಏಳನೆಯ ಪ್ರಶ್ನೆ ಹೀಗಿದೆ: ಹನುಮಂತನು ಯಾರ ಹೆಸರನ್ನು ಜಪಿಸುತ್ತಾನೆ? ಹನುಮಂತನು ಯಾರ ಹೆಸರನ್ನು ಜಪಿಸುತ್ತಾನೆ? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ಜೈ ನಾರಾಯಣ, ಆಪ್ಷನ್ ಬಿ ಜೈ ಮಹಾದೇವ, ಆಪ್ಷನ್ ಸಿ ಜೈ ಶ್ರೀರಾಮ್, ಆಪ್ಷನ್ ಡಿ ಜೈ ಶ್ರೀಕೃಷ್ಣ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ: ಹನುಮಂತನು ಜಪಿಸುವ ಹೆಸರು ಆಪ್ಷನ್ ಸಿ ಜೈ ಶ್ರೀರಾಮ್. ಎಂಟನೆಯ ಪ್ರಶ್ನೆ ಹೀಗಿದೆ: ಹನುಮಂತನು ಎತ್ತಿದ ಪರ್ವತದ ಹೆಸರೇನು? ಹನುಮಂತನು ಎತ್ತಿದ ಪರ್ವತದ ಹೆಸರೇನು? ನಿಮ್ಮ ಆಯ್ಕೆ ಹೀಗಿದೆ: ಆಪ್ಷನ್ ಎ ದ್ರೋಣಗಿರಿ, ಆಪ್ಷನ್ ಬಿ ನೀಲಗಿರಿ, ಆಪ್ಷನ್ ಸಿ ಗೋವರ್ಧನಗಿರಿ,
ಆಪ್ಷನ್ ಡಿ ಚಂದ್ರಗಿರಿ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಹನುಮಂತನು ಎತ್ತಿದ ಪರ್ವತದ ಹೆಸರು ಆಪ್ಷನ್ ಎ ದ್ರೋಣಗಿರಿ. ಒಂಬತ್ತನೆಯ ಪ್ರಶ್ನೆ ಹೀಗಿದೆ, ಹನುಮಾನ್ ಚಾಲೀಸವನ್ನು ರಚಿಸಿದವರು ಯಾರು? ಹನುಮಾನ್ ಚಾಲೀಸವನ್ನು ರಚಿಸಿದವರು ಯಾರು? ನಿಮ್ಮ ಆಯ್ಕೆ ಹೀಗಿದೆ, ಆಪ್ಷನ್ ಎ ವಿಶ್ವಾಮಿತ್ರ, ಆಪ್ಷನ್ ಬಿ ತುಳಸಿದಾಸ, ಆಪ್ಷನ್ ಸಿ ವಾಲ್ಮೀಕಿ, ಆಪ್ಷನ್ ಡಿ ವೇದವ್ಯಾಸ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಹನುಮಾನ್ ಚಾಲೀಸವನ್ನು ರಚಿಸಿದವರು ಆಪ್ಷನ್ ಬಿ ತುಳಸಿದಾಸ. ಹತ್ತನೆಯ ಮತ್ತು ಕೊನೆಯ ಪ್ರಶ್ನೆ ಹೀಗಿದೆ, ಹನುಮಂತನು ಯಾವ ದೇವರ ಅವತಾರ? ಹನುಮಂತನು ಯಾವ ದೇವರ ಅವತಾರ? ನಿಮ್ಮ ಆಯ್ಕೆ ಹೀಗಿದೆ, ಆಪ್ಷನ್ ಎ ಬ್ರಹ್ಮ, ಆಪ್ಷನ್ ಬಿ ವಿಷ್ಣು, ಆಪ್ಷನ್ ಸಿ ಮಹೇಶ್ವರ, ಆಪ್ಷನ್ ಡಿ ಇಂದ್ರ. ನಿಮ್ಮ ಸಮಯ ಶುರು. ಸರಿಯಾದ ಉತ್ತರ ಹನುಮಂತನು ಆಪ್ಷನ್ ಸಿ ಮಹೇಶ್ವರನ ಅವತಾರ. ಇದಿಷ್ಟು ಫ್ರೆಂಡ್ಸ್ ಹನುಮಂತನ ವಿಶೇಷ ಸಂಚಿಕೆಯಾಗಿರುತ್ತದೆ. ಫ್ರೆಂಡ್ಸ್, ಈ ಸಂಚಿಕೆಯು ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಸಂಚಿಕೆ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಸಂಚಿಕೆಯನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ತಮ್ಮ ಮಕ್ಕಳೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಪ್ರಶ್ನೆಗಳೊಂದಿಗೆ. ನಮಸ್ಕಾರ.